ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರದಲ್ಲೊಂದಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಶುಕ್ರವಾರ ಬ್ರಹ್ಮ ರಥೋತ್ಸವ ಮತ್ತು ಲಕ್ಷ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿದೆ ನೋಡಿ ಆ ವರದಿ. ದೇವಾಲಯ ಹೂವಿನ ಅಲಂಕಾರಗಳಿಂದ ಶೃಂಗಾರಗೊಂಡಿದ್ದು ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿ ಮಧ್ಯಾಹ್ನ 12:30 ಬ್ರಹ್ಮ ರಥೋತ್ಸವ ತಗ್ಗಿಹಳ್ಳಿಯ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ರಮಾನಂದ ಮಹಾರಾಜ್ ಚಾಲನೆ ನೀಡಿದರು. ಅವರೊಟ್ಟಿಗೆ ಟ್ರಸ್ಟ್ನ ಅಧ್ಯಕ್ಷರಾದ ವಾಸುದೇವ್, ಕಾರ್ಯದರ್ಶಿ ಚಿಕ್ಕನರಸಯ್ಯ ಸೇರಿದಂತೆ ಎಲ್ಲ ಧರ್ಮದರ್ಶಿಗಳು ಹಾಜರಿದ್ದರು. ದೇವಸ್ಥಾನದ ಸುತ್ತಲೂ ಬ್ರಹ್ಮ ರಥೋತ್ಸವ ವಿವಿಧ ವಾದ್ಯ ತಂಡಗಳ ಮೂಲಕ ಮೆರವಣಿಗೆ ಸಾಗಲಾಯಿತು. ಸಾವಿರಾರು ಭಕ್ತಾದಿಗಳು ಸಾಲಿನಲ್ಲಿ ನಿಂತು ಶ್ರೀ ಮಾತೆ ಮಹಾಲಕ್ಷ್ಮಿ ದೇವರ ದರ್ಶನ ಪಡೆದು ಧನ್ಯತಾ ಭಾವದಿಂದ ಹಿಂತಿರುಗಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಕರ್ನಾಟಕ ರಾಜ್ಯದಾದ್ಯಂತ ಸಾಕಷ್ಟು ಪ್ರಚಾರ ಆಗಿದೆ, ಪ್ರಚಾರ ಆಗ್ತಾ ಇದೆ. ಮಾತೆ ಕಮಲಮ್ಮನವರು ಅಂದಿನ ಕಾಲದಲ್ಲಿ ಸರಳವಾದ ಭಕ್ತಿಯಿಂದ ಆ ಭಗವತಿ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಸೇವೆಯನ್ನು ಮಾಡಿ ಮಾಡಿ ಹನಿ ಹನಿ ಕುಡಿದ್ರೆ ಹಳ್ಳ ಅಂತೇಳಿ ಇವತ್ತು ಇದು ಬೆಟ್ಟದಷ್ಟು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಸಹಸ್ರಾರು ಜನ ವಿದ್ಯಾರ್ಥಿಗಳಿಗೆ ಇರ್ತಾನೆ. ನಮ್ಮ ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ವಾಸುದೇವ ಅವರು ಅಧ್ಯಕ್ಷರು ಹೇಳಿದರು, ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ. ಸೇವೆ ಸಾಕಷ್ಟು ಈ ಸಂಸ್ಥೆಯಿಂದ ನಡೀತಾ ಇದೆ. ಕೊರಟಗೆರೆ ವಿಧಾನಸಭಾ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದ ದೇವಾಲಯವಾಗಿದೆ. ಶ್ರೀ ಮಾತೆ ಕಮಲಮ್ಮನವರು ಅಂದಿನ ಕಾಲದಲ್ಲಿ ದೇವಿಯನ್ನು ಪೂಜಿಸಿಕೊಂಡು ಇಲ್ಲಿಯವರೆಗೂ ಹನಿ ಹನಿ ಕೂಡಿದರೆ ಅಳ್ಳ ಎಂಬುವಂತೆ ಬೆಟ್ಟದಷ್ಟು ಸಂಸ್ಥೆಯಾಗಿ ಬೆಳೆದಿದೆ. ಸಹಸ್ರಾರು ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಇನ್ನಿತರ ಸೇವೆಗಳು ಈ ಸಂಸ್ಥೆಯಿಂದ ನಡೆಯುತ್ತಿದೆ. ನಾನು 30 ವರ್ಷಗಳಿಂದ ಸನ್ಯಾಸಿ ಜೀವನದಲ್ಲಿ ನೋಡುತ್ತಿದ್ದೇನೆ. ಈ ಮಹಾಲಕ್ಷ್ಮಿ ಸಂಸ್ಥೆ ವೃದ್ಧಿಯಾಗುತ್ತಿದೆ. ಸಂಸ್ಥೆಗೆ ಒಂದು ಕಿವಿ ಮಾತು ಹೇಳುತ್ತೇನೆ. ಯಾವ ಉದ್ದೇಶದಿಂದ ಮಠ ಮಾನ್ಯಗಳು ಸ್ಥಾಪನೆಯಾಗುತ್ತದೆ ಎಂದರೆ ಸಮಾಜ ಕಲ್ಯಾಣ ಪ್ರಮುಖವಾದ ಧ್ಯೇಯ ಮಠ ಮಾನ್ಯಗಳಿಗೆ ಬರುವಂತಹ ಒಡವೆ, ವಸ್ತು, ಹಣ ಇದು ಎಲ್ಲ ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಕೊಡುವ ರೀತಿಯಲ್ಲಿ ಕಡಿಮೆ ದರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ದೊರೆಯುವಂತಾಗಬೇಕು. ಈ ನಿಟ್ಟಿನಲ್ಲಿ ಟ್ರಸ್ಟ್ ಕಾರ್ಯಪ್ರವೃತ್ತರಾಗಬೇಕು. ಭಾಳ ವಿಜೃಂಭಣೆಯಿಂದ ಮಾನ್ಯ ಸನ್ಮಾನ್ಯ ಗುರುಜಿಯವರು ರಾಮಕೃಷ್ಣ ಆಶ್ರಮದವ್ರನ್ನ ನಾವು ಕರೆದಾಗ ಅವರು ಬಂದು ಈ ಒಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಂಡಿದ್ದಾರೆ. ನಮ್ಮ ಒಂದು ಸ್ವಾಮೀಜಿಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಟ್ರಸ್ಟು ಬಂದ ಮೇಲೆ ಒಂದು ಈಗ ನಮಗೆ ಮತ್ತೆ ವಾಪಸ್ ಬಂದು ಒಂದು 2ನೇ ವರ್ಷ ಇದು. 2ನೇ ವರ್ಷದಲ್ಲಿ ಭಾಳ ನಾವು ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಉಚಿತ ಪುಸ್ತಕ ಇರ್ಬೋದು, ಈಗ ಮಕ್ಕಳ 500 ಜನ ಮಕ್ಕಳಿಗೆ ಉಚಿತವಾಗಿ ಯಾವುದೇ ಒಂದು ಫೀಸಿಂದ ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಮತ್ತು ಈಗ ದಾಸೋಹ ಓಪನ್ ಮಾಡಬೇಕಾಗಿದೆ, ಅದಕ್ಕೆ ಸುಮಾರು ಸಲಕರಣೆಗಳು ಬೇಕಾಗಿದೆ. ಇವತ್ತು ಸಹ ಯಾರೋ ಒಬ್ಬರು ದಾನಿಗಳು ಬಂದು ನಾನೊಂದು ಬ್ರಹ್ಮ ರಥೋತ್ಸವ 19 ವರ್ಷದ ರಥೋತ್ಸವವಾಗಿದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಆಗಮಿಸಿ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಜನಪರವಾದ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಟ್ರಸ್ಟ್ ಮತ್ತೆ ನಮ್ಮ ಆ ದಿನಕ್ಕೆ ಬಂದು 2 ವರ್ಷಗಳಾಗಿದೆ. ಉಚಿತ ಪುಸ್ತಕ ವಿತರಣೆ, 5 ಜನ ವಿದ್ಯಾರ್ಥಿಗಳ ಉಚಿತ ಶಿಕ್ಷಣ, ದಾಸೋಹ ದೊಡ್ಡ ಮಟ್ಟದಲ್ಲಿ ಪ್ರಾರಂಭವಾಗುತ್ತಿದ್ದು ಬಹಳಷ್ಟು ಖರ್ಚು ಇದ್ದು ಇತ್ತೀಚೆಗೆ ಒಬ್ಬ ಭಕ್ತರು ಕೋಲ್ಡ್ ಸ್ಟೋರೇಜ್ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದು ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವವರಿಗೆ ದಾಸೋಹ ಸತತವಾಗಿ ನಡೆಸುವ ಉದ್ದೇಶದಿಂದ ಈ ದಾಸೋಹ ಕಟ್ಟಡವನ್ನು ಪ್ರಾರಂಭಿಸಲಿದ್ದು ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಹನುಮಂತ ಸ್ವಾಮೀಜಿ ಮತ್ತು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ. ರಂಗದಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ.